ಫ್ರೆಂಡ್ ಮನೆಗೆ ಹೋಗಿ ನಮ್ಮ ವಿರಾಟ್ ಇದ್ದಾನೆ ಅಲ್ಲಿ, ಅಂದರೆ ಅವನು ಹಾಟ್ ವೀಲ್ ಅಂತ ಹಾಕಿದ್ದಾನೆ, ಅದ್ರ ಹೆಸರು ವಿರಾಟ್ ಅಂತ ಹೇಳಿದ್ದೀವಿ. ಅದನ್ನ ಮಾತಾಡ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗಿ ನೈಟಾಗಿ ಏನಾದರೂ ತಿಂದ್ಬಿಟ್ಟು ಮಲ್ಕೊಂಡ್ರೆ ನಮ್ದು ಹೆಸರು ತಿರ್ಗಾ ವಿರಾಟ್ ಜೊತೆ. ಆ್ಯಕ್ಚುಲಿ ಸಂಜೆ 5 ಗಂಟೆ 5:30 ಬರ್ತೀನಿ, ತಿರ್ಗಾ ಅವ್ರ ಮನೆಗಿದೆ ಫ್ರೆಂಡ್ ಹರ್ಷ ಅಂತ ಇದ್ದಾನೆ ಅವ್ರ ಮನೆಗೆ. ಅಲ್ಲೋಗಿ ಅವ್ರ ಮನೆಯಲ್ಲಿ ಹೋಗಿ ಇವಾಗ ಲಾಕ್ಡೌನ್ ಇರೋದ್ರಿಂದ ಗಾಳಿ ಪಟ ಹಾಕೋದು ಜಾಸ್ತಿ ಆಗಿದೆ ನಮ್ಮ ಏರಿಯಲ್ಲಿ. ಸೊ ಗಾಳಿ ಪಟ ಆಡ್ತೀವಿ, ಪೇಂಟ್ ಆಡ್ತೀವಿ, ಬೇರೆಯವ್ರ ಪಟ ಕಟ್ ಮಾಡ್ತೀವಿ, ಅದರಷ್ಟೇ ಒಳ್ಳೆ ಮಜಾ ಕೊಡೋದಂದ್ರೆ ಅಂತ ಬೇರೆಯವ್ರ ಪಟ ಕಟ್ ಮಾಡ್ಕೊಂಡು ಮತ್ತೆ ಅವ್ರು ಪೇಂಟ್ ಕೊಟ್ಕೊತು ನಿಮ್ಮ ಕಡಿಯೋ ಅಂತ ಬರ್ಕೊಳ್ಳೋದು ಇದೆಲ್ಲ ಒಳ್ಳೆ ತೊಳ್ಳಿರುತ್ತೆ. ಎಲ್ಲ ಸಿಕ್ಕೇಜಲ್ಲಿ ಆಟ ಆಡಿರ್ತೀವಲ್ಲ, ನಮ್ಮ ಮೇಜಲ್ಲಿ 95 ಈ 90s ಹುಟ್ಟಿರೋ ಹುಡುಗರು ಅಂದರೆ ಓಕೆ ಗೊತ್ತಿರುತ್ತೆ ಗಾಳಿ ಪಟ ಇದ್ರು ನಿಜ. ಈಗ ಈಗ ಹುಟ್ಟಿರೋ ಹುಡುಗರುಗಳೆಲ್ಲ ಅಂದರೆ 20 ಹುಡುಗರೆಲ್ಲ ಅವ್ರಿಗೆ ಸೀರಿಯಸ್ ಆಗಿ ಏನು ಬರೋದೇ ಇಲ್ಲ ಗಾಳಿ ಪಟ. ಸೂಸು ಹಾಕಿರ್ತಾರಲ್ಲ ಅವ್ರಿಗೆ ದೊಡ್ಡ ಆಡ್ತಾರೆ, ಹಾಂ ಸೂಸು ಹಾಕ್ಬಿಡಿ ಏನೋ ನಮ್ಮ ಗಾಳಿ ಪಟ ಆಡ್ತಾನೇ ಇಲ್ಲ. ಅಲ್ಲಿ ನಾವು ಬಾಲಂಗೋಜಿ ಇರೋ ಪಟ ಅಂದರೆ ಪಟಕ್ಕೆ ಬಾಲಂಗೋಜಿ ಕಟ್ಟಿದ್ರೆ ಅದು ಬಾಲಂಗೋಜಿ ಪಟ, ಬಾಲಂಗೋಜಿ ಇಲ್ದಲೇ ಆಡ್ತಿದ್ರೆ ಅದು ಲಾಂಡ ಪಟ. ನಾನು ಜಾಸ್ತಿ ಆಡ್ಸೋದು ಲಾಂಡ. ಅದು ಹುಡುಗರು ಕೇಳ್ತಾ ಇರ್ತಾರೆ ಬೇರೆ ಹುಡುಗರು ಮನೆ ಹತ್ರ, ಗುರು ಗ್ರೋ ಏನು ಗ್ರೋ ಬಾಲಂಗೋಜಿನೇ ಕಟ್ಟಲ್ಲ ಆದರೂ ಪಟ ನಿಮ್ಗೆ ಗ್ರೋತಾನೇ ಹೊಡೆಯಲ್ಲ ಹಂಗೆ ಆಡುತ್ತೆ ಅಂತ. ಆಮೇಲೆ ಎಷ್ಟೊಂದು ಜನ ಸೂಸ್ರು ಹಾಕ್ಬಿಡಿ ಅಂತಾರೆ. ಅದೆಲ್ಲ ಟೈಮ್ ಅದೇ ಅವಾಗ ಕಲ್ತಿರ್ತೀವಲ್ಲ ನಿಜಾನೇ ಅದೇ. ಅವಾಗೆಲ್ಲ ನಾವು ಆಗ್ತಾಯಿದ್ವಿ ಕೈಯಲ್ಲಿ ಅಳತೆ ಹಾಕಿ ಥರ 4, 8, 12 ಅಂತ ಇಟ್ಬಿಟ್ಟು ಆಮೇಲೆ ಸೂಸ್ರು ಹಾಕ್ತಾಯಿದ್ವಿ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ. ಎಲ್ಲ ಕಲಿತಾದ್ಮೇಲೆ ಆಮೇಲೆ ಎಲ್ಲ ಲೆಕ್ಕ ಹಾಕ ಎಲ್ಲ ಏನಿಲ್ಲ, ಮೇಲುಗಡೆ 2 ಓವರ್ ಮಾಡು, ಕೆಳಗಡೆ 2 ಓವರ್ ಮಾಡು, ಸೂಸ್ರು ಹಾಕ್ಸೋದು, ದಾರ ಕಟ್ಟೋದು, ಅದಾದಮೇಲೆ ಚೆಕ್ ಮಾಡೋದಷ್ಟೆ. ರೈಟ್ ಆ್ಯಂಗಲ್ ಟ್ರೈಯಾಂಗಲ್, ಸಾರಿ ನಾಟ್ ರೈಟ್ ಆ್ಯಂಗಲ್, ಈಕ್ವಲ್ ಲ್ಯಾಟ್ರಲ್ ಟ್ರಯಾಂಗಲ್ ಶೇಪು ಬರಬೇಕು ಹಾಕಿರೋ ಸೂಸ್. ಅವಾಗ ನೋಡಪ್ಪ ಪಟ ಗೋತ ಹೊಡೆಯಲ್ಲ, ಬಾಲಂಗೋಜಿ ಇಲ್ಲ ಅಂತಂದರೆ ಆಗುತ್ತೆ. ಮತ್ತು ನಾವು ಯಾವಾಗ ಬೇಕೋ ಅವಾಗ ಗೋತ ಹೊಡೆಯುತ್ತೆ. ಆ್ಯಕ್ಚುಲಿ ಚೇಂಜ್ ಆಗಬೇಕಾದ್ರೆ ಅದೇ ಇಂಪಾರ್ಟೆಂಟ್ ಇರೋದು, ಬೇರೆಯವ್ರ ಪಟ ಕಟ್ ಮಾಡಿಸ್ಬೇಕು ಅಂದರೆ ನಮ್ಗೆ ಯಾವಾಗ ಬೇಕೋ ಅವಾಗ ಗೋತ ಹೊಡೆಯುತ್ತೆ. ಆ ಥರ ಸೂಸ್ರು ಹಾಕೋಬಿಟ್ರೆ ಮಸ್ತಾಗಿರುತ್ತೆ. ಆನ್ಲೈನ್ ಹೊಡಿಲಿ ನಾನು ಸೀದಾ ಬಂದ್ಬಿಡೆ. ಇದೆಲ್ಲ ಮಿಸ್ಟೇಕ್ ಮಾಡೋದು ತುಂಬ, ನಾವು ಸರಿ ಮಾಡ್ಕೋಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳ ಎಲ್ಲ ಹೋಗಿ ಬಂದ್ರಪ್ಪ ಮೊನ್ನೆ ಎಲ್ಲ ರೀಸೆಂಟಾಗೆಲ್ಲ ಹೋಗಿದ್ರು. ಆದರೆ ಅಲ್ಲಿ ನಾನು ಇವಾಗ ನಿಲ್ಸಿದ್ನಲ್ಲ ಅಲ್ಲಿ ಟೋಲ್ ಹತ್ರ, ಅಲ್ಲಿ ಒಬ್ರು ಕೇಳಿದ್ರೆ ಅಂಗಡಿಯವ್ರನ್ನ ಇಲ್ಲ ಸರ್ ಇನ್ನೂ ಏನು ಓಪನ್ ಆಗಿಲ್ಲ ಅಂದರೆ ನಮ್ಗೆ ಗೊತ್ತಿರೋ ಅಂಗಡಿನೇ ಒಂದು 2-3 ಜನ ಹೋಗಿ ಬಂದಿದ್ದಾರೆ. ಹಾಗೆ ಅಂದರೆ ಈ ವೀಕೆ ಹೋಗಿದ್ದಿದ್ರು, ಮಂಡೆ ಒಬ್ಬ ಹೋಗಿದ್ರು, ಈಗ ಟ್ಯೂಸ್ಡೇನೋ ಅಥವಾ ಬೆಳಗ್ಗೆ ಇನ್ನೊಂದು ಇಬ್ಬರು ಹೋಗಿದ್ರು. ನಮ್ಮದು ಮೇ ಬಿ ಓಪನ್ ಇರ್ಬೋದೇನು, ಅಲ್ಲಿರೋನ್ನ ಯಾರಿಗಾದ್ರೂ ನಮ್ಮ ಫ್ರೆಂಡ್ ಅವನು ಹರ್ಷ ಅಂತ ಹೇಳಿದ್ನಲ್ಲ ಅವನಿಗೆ ಸೇರ್ತಿ ಅವ್ರಿಗೂ ಸೇರ್ತೀನಿ
ಅವರು ಆಲ್ಮೋಸ್ಟ್ ಒಂದು ತಿಂಗಳು ಮೇಲಾಯ್ತು ಅನ್ಸುತ್ತೆ ಬ್ರೇಕ್ ಅಂತ. ಹಾಂ, ಒಂದು ನಾವಿಲ್ಲಿ ಆಚೆ ಬಂದ್ಬಿಟ್ಟು ಇವತ್ತು ಬಂದಿರೋದಕ್ಕೆ ಆಚೆ ಏನು ಮಜಾ ಇಲ್ಲ. ನಾನು ಅದೇ ಹೇಳಿದೆ ಅಲ್ಲಿ ಬಂದಿಗೆ ಬಂದೇಲಿ ಮಕ್ಕಳು ಮೊದಲೇಯಿಂದ ನಮ್ಮ ಬೈಕ್ ರೈಡರ್ ಅಂದ್ರೂ ಆಯಿತು, ಆಚೆ ನನ್ನೂ ಆಯಿತು, ತಲೆಗೆ ಎಷ್ಟು ಹೋಗಿರ್ತದೆ ಮನೇಲಿ ಕೂತ್ಕೊಂಡು ಕೂತ್ಕೊಂಡು ಅಂತ. ಅದಕ್ಕೆ ಅವರಮ್ಮ ಅವರೆಲ್ಲ ನಗ್ತಾ ಇದ್ರು. ಬಂದು ಹೆಮ್ಮೆ ವೈಗರ ಬಾಚ್ ಅಂತ ಹೊಡಿತು ಎಲ್ಲ ಪೀಸ್ ಪೀಸ್ ಹೊಡಿತಾ ಏನೂ ಇಲ್ಲ. ಹೊಸ್ಕೇರಲ್ಲಿ ರೀಚ್ ಆಗ್ಬಿಡ್ತೀನಿ. ಒಂದೊಂದು ಕಡೆ ಪೊಲೀಸರು ಹಿಡಿತಾ ಇರ್ತಾರೆ, ಅಲ್ಲೊಂದು ಕಡೆ ಆಟ ಆಡ್ಕೊಂಡು ಹೇಳಿಬಿಟ್ಟು ಹಿಂಗೆ ಹೊರಟ್ಬಿಟ್ರೆ ಸೀದಾ ಮನೆ. ಸಾರಿ, ಫಸ್ಟ್ ಫ್ರೆಂಡ್ ಮನೆ, ಆಮೇಲೆ ಮನೆ.
ಕೆರಳ್ಳಿ ಅಂತ ಹಾಕಿದ್ದಾರೆ. ಸ್ವೈಟ್ ಅಂದರೆ ಚಂದ್ರ ರೋಡು ಎಷ್ಟು ಹೋಗ್ಬಿಡೋಣ.